ಹರಿಹರದ ಪಂಚಮಸಾಲಿ ಜಗದ್ಗುರು ಮಠದಲ್ಲಿ ಹರ ಜಾತ್ರೆ ಅದ್ಧೂರಿಯಾಗಿ ನಡೆದಿದೆ. ಜಾತ್ರೆಯ ಎರಡನೇ ದಿನ ಸಿದ್ದೇಶ್ವರ ಶ್ರೀಗಳಿಗೆ ನುಡಿ ನಮನ ಜೊತೆಗೆ ವಚನಾನಂದ ಶ್ರೀಗಳ ಪಂಚಮ ಪೀಠಾರೋಹಣದೊಂದಿಗೆ ಹರ ಜಾತ್ರಾ ಸಂಪನ್ನಗೊಂಡಿದೆ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಹರ ಜಾತ್ರೆ ಸಂಭ್ರಮ. ದಾವಣಗೆರೆಯ ಹರಿಹರದ ಪಂಚಮಸಾಲಿ ಮಠದಲ್ಲಿ ಎರಡನೇ ದಿನದ ಹರ ಜಾತ್ರೆ ಕಳೆಗಟ್ಟಿತ್ತು. ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಟ ಡಾಲಿ ಧನಂಜಯ್ ಸೇರಿ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಅಗಲಿದ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳಿಗೆ ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತರಳಬಾಳು ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ ಸೇರಿ ಪ್ರಮುಖ ಮಠಗಳ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ನಟ ಡಾಲಿ ಧನಂಜಯ್ ಪ್ರಮುಖ ಆಕರ್ಷಣೆಯಾಗಿದ್ದರು. ಸಮುದಾಯದ ಸಾವಿರಾರು ಮಂದಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಇದೇ ವೇಳೆ ಯುವರತ್ನ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿವೈ ವಿಜಯೇಂದ್ರ, ಹರಜಾತ್ರೆ ಸಮುದಾಯದ ಜನರ ನಡುವೆ ಸಮ್ಮಿಲನ ತರುವ ಸಂಗಮವಾಗಿದೆ. ಸಿದ್ದೇಶ್ವರ ಶ್ರೀಗಳ ಸಂದೇಶಗಳೇ ಈ ವಿಶ್ವಕ್ಕೆ ಜೀವಾಮೃತ ಅಂದರು. ನಮ್ಮ ಹರಜಾತ್ರಾ ಮಹೋತ್ಸವ ಪ್ರತಿ ಬಾರಿ ಸಾಂಸ್ಕೃತಿಕ ಸಮ್ಮಿಲನ ಹಾಗೂ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಒಂದು ಧಾರ್ಮಿಕ ಉತ್ಸವದ ಜಾತ್ರೆಯಾಗಿ ನೆರವೇರ್ಕೊಂಡು ಬಂದಿರತಕ್ಕಂಥದ್ದು. ಬಳಿಕ ವಚನಾನಂದ ಶ್ರೀಗಳ ಪಂಚಮ ಪೀಠಾರೋಹಣ ಕಾರ್ಯಕ್ರಮ ನಡೆಯಿತು. ಈ ನಾಡಿನಲ್ಲಿ ಕೇವಲ ನಾಲ್ಕೇ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಮುಖ ಪೀಠಗಳಲ್ಲಿ ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠ ಕೂಡ ಒಂದಾಗಿದ್ದನ್ನು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮಠ ಅನ್ನದಾಸೋಹ, ಅಕ್ಷರದಾಸೋಹ, ಆಶ್ರಯ ದಾಸೋಹ, ಉದ್ಯೋಗ ದಾಸೋಹ, ಇನ್ನೊಂದು ಆಧ್ಯಾತ್ಮ ದಾಸೋಹ, ಪಂಚ ದಾಸೋಹದ ಪೀಠ ನಮ್ಮ ಹರಿಹರ ಪೀಠ ಆಗಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾದ ನಟ ಡಾಲಿ ಧನಂಜಯ್ಗೆ ಮಠದ ವತಿಯಿಂದ ಸನ್ಮಾನ ಮಾಡಲಾಯಿತು. ಒಟ್ಟಿನಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಸೂರ್ಯನ ಪಥ ಬದಲಾವಣೆಯಂತೆ ರೈತಾಪಿ ಕುಲವಾದ ಪಂಚಮಸಾಲಿ ಸಮುದಾಯದ ಬದುಕಿನ ಪಥವು ಬದಲಾಗಬೇಕು ಎಂಬ ಆಶಯದೊಂದಿಗೆ ನಡೆದ ಎರಡು ದಿನಗಳ ಹರಜಾತ್ರೆ ಅದ್ಧೂರಿಯಾಗಿ ಸಂಪನ್ನಗೊಂಡಿತು. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್.